ನಮಸ್ಕಾರ. ಈ ದಿನ ಡಾಟ್ ಕಾಂನ ಇಂದಿನ ಮೋದಿ ಸುಳ್ಳುಗಳು ಸಿರಿಸ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರತಿದಿನ ಮೋದಿ ಭಾಷಣಗಳನ್ನ ಕೇಳುವಾಗ ಈ ಬಾರಿ ಏನಾದರೂ ಸತ್ಯ ಹೇಳ್ತಾರಾ ಅಂತ ಕಾದ್ಕೊಳ್ತಿರ್ತೀವಿ. ಆದರೆ ಮೋದಿ ಮಾತ್ರ ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳನ್ನು ಹೇಳ್ತಾರೆ, ಬಿಟ್ಟರೆ ಸತ್ಯವನ್ನು ಮಾತ್ರ ಹೇಳೋದಿಲ್ಲ. ಯಾಕಂದರೆ ಇವತ್ತಿನ ಭಾಷಣದಲ್ಲೂ ಕೂಡ ಮೋದಿ ತಮ್ಮ ಸುಳ್ಳಿನ ಕರಿಛಾಯೆಯನ್ನು ಜನರ ಮುಂದೆ ಹಾಸಿದ್ದಾರೆ. ಇಷ್ಟು ದಿನ ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ಬಿತ್ತೋ ಕೆಲಸ ಮಾಡ್ತಾ ಇದ್ದಂಥ ಮೋದಿ ಈಗ ಮಧ್ಯದಲ್ಲಿ ಪಾಕಿಸ್ತಾನವನ್ನು ಎಳೆತಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಬರ್ಧಮಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ತಮ್ಮ ಮೊದಲನೇ ಸುಳ್ಳನ್ನು ಹೇಳಿದ್ದಾರೆ. ನನ್ನ ಗುರಿ ಕೇವಲ ಪ್ರಧಾನಮಂತ್ರಿಯ ಸ್ಥಾನವನ್ನು ಅಲಂಕರಿಸೋದು, ಅದರ ಸವಲತ್ತುಗಳನ್ನು ಅನುಭವಿಸೋದು ಆಗಿದ್ರೆ ನಾನು ಅದನ್ನು ಕೇವಲ ಒಂದು ತಿಂಗಳಲ್ಲೇ ಸಾಧಿಸಬಹುದಿತ್ತು. ಆದರೆ ನಾನು ನಿಮ್ಮ ಸೇವೆ ಮಾಡೋಕೆ, ನಮ್ಮ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸೋಕೆ ಏಕೈಕ ಸಂಕಲ್ಪದೊಂದಿಗೆ ಇಲ್ಲಿ ಬಂದಿದ್ದೇನೆ ಅಂತ ಪ್ರಧಾನಿ ಮೋದಿ ತಮ್ಮ ಅಪ್ಪಟ ಸುಳ್ಳಿನೊಂದಿಗೆ ಭಾಷಣವನ್ನು ಶುರು ಮಾಡಿದರು. ಮೋದಿ ಕಾ ಏಕ್ ಹೀ ಸಪ್ನಾ ಹೈ, ಏಕ್ ಹೀ ಸಪ್ನಾ, ಔರ್ ವೋ ಸಪ್ನಾ ಹೈ ಆಪ್ಕೆ ಸಪ್ನೋ ಕೋ ಪೂರಾ ಕರ್ನಾ. ಮುಜೆ ಜ್ಯಾದಾ ಸೇ ಜ್ಯಾದಾ ಆಶೀರ್ವಾದ ಚಾಹಿಯೆ ತಾಕಿ ಮೈ ಜ್ಯಾದಾ ಸೇ ಜ್ಯಾದಾ ಆಪ್ಕಿ ಸೇವಾ ಕರ್ ಸಕೂ, ಜ್ಯಾದಾ ಸೇ ಜ್ಯಾದಾ ದೇಶ್ ಕಿ ಸೇವಾ ಕರ್ ಸಕೂ. ಔರ್ ಆಪ್ ತೋ ಜಾನ್ತೆ ಹೈ ಮೇರೆ ಪಾಸ್ ಹೈ ಕ್ಯಾ, ನಾ ಆಗೆ ಕುಛ ಹೈ ನಾ ಪೀಛೆ ಕುಛ ಹೈ, ನಾ ಹೀ ಮುಜೆ ಕಿಸಿ ಕೆ ನಾಮ ಕುಛ ಕರ್ಕೆ ಜಾನಾ ಹೈ. ಮೇರೆ ಲಿಯೆ ತೋ ಆಪ್ ಹೀ ಮೇರಿ ಪರಿವಾರ ಜನ ಹೈ, ಮೇರಾ ಭಾರತ ಮೇರಾ ಪರಿವಾರ, ಅಗರ್ ಮೇರಾ ಕೋಯ್ ವಾರಿಸ್ ಹೈ ತೋ ಯೇ ಮೇರೆ ದೇಶ್ ಕೆ ಹರ್ ಪರಿವಾರ ಕೆ ಬಚ್ಚೆ ಮೇರೆ ವಾರಿಸ್ ಹೈ, ಮೈ ಉನ್ಕೆ ಲಿಯೆ ಕುಛ ಛೋಡ್ ಕೆ ಜಾನಾ ಚಾಹೂಂಗಾ. ಆಪ್ ಹೀ ಮೇರೆ ವಾರಿಸ್ ಹೈ, ಮೇರಾ ಅಪ್ನಾ ಕೋಯ್ ವಾರಿಸ್ ನಹೀ ಹೈ, ಮುಜೆ ಅಪ್ನೆ ಕಿಸಿ ಕೆ ಲಿಯೆ ಕುಛ ನಾ ಕರ್ನಾ ಹೈ ನಾ ಕುಛ ಛೋಡ್ನಾ ಹೈ, ಮುಜೆ ಜೋ ಭೀ ಕರ್ನಾ ಹೈ ಸಿರ್ಫ್ ಔರ್ ಸಿರ್ಫ್ ಆಪ್ಕೆ ಲಿಯೆ, ಆಪ್ಕೆ ಬಚ್ಚೋ ಕೆ ಲಿಯೆ, ಆಪ್ಕೆ ಬಚ್ಚೋ ಕಿ ವಿರಾಸತ್ ಕೆ ಲಿಯೆ ಕರ್ನಾ ಹೈ. ಮುಜೆ ಆಪ್ಕೆ ಸಾಥ್ ಸಾಥ್ ಉನ್ಕಾ ಭೀ ಭವಿಷ್ಯ ಬಹುತ್ ಉತ್ತಮ ಬನಾನಾ ಹೈ. ಕಳೆದ 10 ವರ್ಷಗಳಿಂದ ಜನರ ಭವಿಷ್ಯದ ಬಗ್ಗೆ, ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡದ ಮೋದಿ ಈಗ ಮತಕ್ಕಾಗಿ ನಿಮ್ಮೊಂದಿಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋಕೆ ನಾನು ಬದ್ಧನಾಗಿದ್ದೇನೆ ಅಂತ ಬಂಡಲ್ ಬಿಡ್ತಿದ್ದಾರೆ. 10 ವರ್ಷಗಳಲ್ಲಿ ಮಕ್ಕಳಿಗಾಗಿ ಮೋದಿಯವರ ಸಾಧನೆ ಏನಿದೆ? ಕಳೆದ 10 ವರ್ಷಗಳಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುವ ಪ್ರಯತ್ನ ನಡೆದಿದ್ದು, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಜನರು ಮುಂದಾಗಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹೀಗಿರುವಾಗ ಮೋದಿಯಿಂದ ಭವಿಷ್ಯದ ಬಗ್ಗೆ ನಿರೀಕ್ಷೆ ಮಾಡೋಕೆ ಸಾಧ್ಯ ಇದೆಯಾ? ಮೋದಿ ಆಡಳಿತ ಕೇವಲ ಮಾತಿಗಷ್ಟೇ ಸೀಮಿತವಾಗಿದೆಯೇ ಹೊರತು ದೇಶದ ಅಭಿವೃದ್ಧಿಗಲ್ಲ? ಇನ್ನು ಮೋದಿ ಹೇಳಿದ ಎರಡನೇ ಸುಳ್ಳು ಏನು ಅಂತ ನೋಡೋದಾದ್ರೆ, ಬಡತನವನ್ನ ನೋಡೋದು ನನ್ನ ಆತಂಕವನ್ನ ಹೆಚ್ಚಿಸುತ್ತೆ, ಆದರೆ ಭಾರತದ ಪ್ರಗತಿಗೆ ನಾನು ಬದ್ಧನಾಗಿದ್ದೇನೆ. 1 ದಶಕದಲ್ಲಿ 25 ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆತ್ತಿರೋದು ನಾವು ಬಡತನವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು ಅನ್ನೋದನ್ನ ಸಾಬೀತುಪಡಿಸುತ್ತೆ. ಅದಕ್ಕಾಗಿನೇ ನಾನು ಬಡತನ ಮುಕ್ತ ಭಾರತಕ್ಕಾಗಿ ಅವಿರತವಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. कि अब एक भी भारतीय ऐसी गरीबी में जीने के लिए मजबूर हो. मेरा भारत मेरा परिवार अब गरीबी की जिंदगी नहीं जिएगा. आज मुझे ये देखकर संतोष होता है कि पिछले 10 साल में 25 करोड़ लोग गरीबी से बाहर निकले हैं. ये मैं संतोष मार करके सोने वाला नहीं हूं. हाँ, मेरा विश्वास बढ़ गया है कि मैं अगर इतनी मेहनत करता हूं, अगर 25 करोड़ लोग निकल सकते हैं गरीबी से बाहर, आने वाले 5 साल मेहनत जरा ज्यादा करूंगा ताकि सबके सब ಗರಿಬಿ ಸೇ ಬಾಹರ್ ಆ ಜಾಯೆ. ಕಳೆದ ಚುನಾವಣೆಯಲ್ಲಿ ವಿಕಸಿತ ಭಾರತ್ ಅಂದ್ರೆ ಎರಡನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಮೋದಿ ಯಾವತ್ತಿಗೂ ಬಡವರ ಪರ ಕೆಲಸಗಳನ್ನಾಗ್ಲಿ, ಬಡವರ ಪರ ಯೋಜನೆಗಳನ್ನಾಗ್ಲಿ ಮಾಡಲೇ ಇಲ್ಲ. ವಿಕಸಿತ ಭಾರತ್ ಅಂದ್ರೆ ಬಡತನ ನಿರ್ಮೂಲನೆ ಅಂತ ಕೇವಲ ಘೋಷಣೆಗಳನ್ನ ಕೂಗುವಂತ ಮೋದಿ ಯೋಜನೆಯನ್ನೂ ಸರಿಯಾಗಿ ಕಾರ್ಯರೂಪಕ್ಕೆ ತಂದಿಲ್ಲ. ಎಷ್ಟೋ ಕುಟುಂಬಗಳು ಇಂದಿಗೂ ಸಹ ವಾಸಕ್ಕೆ ಮನೆ ಇಲ್ಲದೆ ಬೀದಿಯಲ್ಲಿದ್ದಾರೆ. ಒಂದೊತ್ತಿನ ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಉದ್ಯೋಗಗಳಿಲ್ಲದೆ ನಿರುದ್ಯೋಗಿ ಯುವ ಜನರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಕ್ರಮ ದಾರಿಗಳನ್ನು ಹಿಡಿತಿದ್ದಾರೆ. ಮೋದಿಯ ವಿಕಸಿತ ಭಾರತ ನಿಜವೇ ಆಗಿದ್ದಲ್ಲಿ ಇಂತಹ ಘಟನೆಗಳು ಹೆಚ್ಚುತ್ತಾ ಇರೋದಾದ್ರೂ ಯಾಕೆ? ಇನ್ನು ಮೋದಿ ಹೇಳಿದ ಮೂರನೇ ಸುಳ್ಳು ಏನು ಅಂತ ನೋಡೋದಾದ್ರೆ, ಟಿಎಂಸಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಿದ್ದಾರೆ? ಮೋದಿಯ ತಲೆಗೆ ಬಡಿಯಿರಿ, ಮೋದಿಯನ್ನ ಗುಂಡಿಕ್ಕಿ ಕೊಲ್ಲಿರಿ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ನಾನು ದೃಢ ನಿಶ್ಚಯದಿಂದ ಇದ್ದೇನೆ, ಅವರು ನನ್ನನ್ನು ಹೆಚ್ಚು ದ್ವೇಷಿಸಿದಷ್ಟು ನಾನು ನನ್ನ ದೇಶವಾಸಿಗಳಿಗೆ ಹೆಚ್ಚು ಸೇವೆ ಸಲ್ಲಿಸ್ತೇನೆ ಅಂತ ದ್ವೇಷದ ಕಿಚ್ಚನ ಹಚ್ಚಿದ್ದಾರೆ. ये दिन रात क्या कर रहे हैं? मोदी का सिर लाठी मारकर फोड़ देंगे. ये कहते हैं मोदी को गोली मार दो, लेकिन मैं भी डरने वालों में से नहीं हूं. और ये नामदार लोग समझ लें, कामदार कभी डरते नहीं है. ये नामदार लोग समझ लें, गरीब ने कभी
ಡರ್ ಕರ್ಕೆ ಜಿಂದಗಿ ಜೀ ನೀ ಹೈ ಔರ್ ಮೈ ಗರೀಬಿ ಸೇ ನಿಕಲಾ ಹೂ ತೋ ಡರ್ನಾ ತೋ ಮೇರಿ ಡಿಕ್ಷನರಿ ಮೇ ಹಿ ನಹೀ ಹೈ ಔರ್ ಹಮ್ ಗರೀಬ್ ಲೋಗ್ ಜೀತ್ ಕೆ ಬಡೆ ಪಕ್ಕೆ ಹೋತೆ ಹೈ ಏಕ ಬಾರ್ ಠಾನ್ ಲಿಯಾ ಮತಲಬ್ ಠಾನ್ ಲಿಯಾ ಮೈನೆ ಭೀ ಠಾನ್ ಲಿಯಾ ಹೈ ಜಿತನಿ ನಫರತ್ ಮುಜ್ಸೇ ಕರೋಗೆ ಜಿತನಿ ಗಾಲಿಯಾ ಮುಜೆ ದೋಗೆ ಮೈ ಉಸ್ಸೇ ಜ್ಯಾದಾ ದೇಶವಾಸಿಯೋ ಕಿ ಸೇವಾ ಕರೂಂಗಾ. ಮೋದಿ ಸೋಲಿನ ಭಯದಿಂದ ಆರಂಭಿಸಿದ ದ್ವೇಷ ಭಾಷಣಗಳು ದಿನದಿಂದ ದಿನಕ್ಕೆ ವ್ಯತಿರಿಕ್ತವಾಗ್ತಿದೆಯೇ ಹೊರತು ಅಂತ್ಯ ಆಗ್ತಾ ಇಲ್ಲ. ಎಷ್ಟು ದಿನ ಮುಸಲ್ಮಾನರ ಮೀಸಲಾತಿ, ಭ್ರಷ್ಟ ಕಾಂಗ್ರೆಸ್, ಪಿತ್ರಾರ್ಜಿತ ತೆರಿಗೆ ಎನ್ನುವುದರ ಕುರಿತು ಮಾತನಾಡಿದ ಮೋದಿ ಈಗ ಮೋದಿಯನ್ನೇ ಕೊಲ್ತಿದ್ದಾರೆ ಎಂಬಂತ ಹೊಸ ಸುಳ್ಳನ್ನ ಹಣಿತಾ ಇದ್ದಾರೆ. ಇಬ್ಬರು ಮುಖ್ಯಮಂತ್ರಿಗಳನ್ನ ಜೈಲಿಗಟ್ಟುವ ಮೂಲಕ ಪ್ರಜಾಪ್ರಭುತ್ವವನ್ನೇ ದುರ್ಬಲಗೊಳಿಸುವ ಯತ್ನ ನಡೆಸಿದ್ದಾರೆ. ಕೋಮು ಉದ್ವಿಗ್ನತೆಯನ್ನ ಪ್ರಚೋದಿಸುವ ಮೂಲಕ ಜನರನ್ನ ಬೇರೆಡೆಗೆ ಸೆಳೆಯುವ ತಂತ್ರ ನಡೆಸಿದ್ದಾರೆ. ಇಷ್ಟೆಲ್ಲ ಹೇಳಿ ಮೋದಿ ಹೇಳ್ತಾರೆ ಮೋದಿಯನ್ನ ಕೊಲ್ಲಿ ಅಂತ ಹೇಳ್ತಿದ್ದಾರೆ ಅಂತ. ಇನ್ನು ಮೋದಿ ಹೇಳಿದ ನಾಲ್ಕನೇ ಸುಳ್ಳು, ಎಡ ಕಾಂಗ್ರೆಸ್ ಮತ್ತು ಟಿಎಂಸಿಗೆ ಅಭಿವೃದ್ಧಿಯ ದೃಷ್ಟಿಕೋನವಿಲ್ಲ ಮತ್ತು ಮತಗಳಿಗಾಗಿ ಸಮಾಜವನ್ನ ವಿಭಜಿಸುವತ್ತ ಗಮನ ಹರಿಸಿದೆ. ಬಂಗಾಳದಲ್ಲಿ ಹಿಂದೂಗಳನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಲಾಗಿದೆ. ದೇವಾಲಯಗಳು ಮತ್ತು ರಾಮನವಮಿ ಮೆರವಣಿಗೆಗಳಿಗೆ ಆಕ್ಷೇಪಣೆಗಳಿದೆ. ದೇಶದ ಕ್ರಮದ ಬೇಡಿಕೆಯ ಹೊರತಾಗಿಯೂ ಟಿಎಂಸಿ ಸರ್ಕಾರವು ಸಂದೇಶ್ ಖಾಲಿಯಲ್ಲಿ ಅಪರಾಧಿ ಶಹಜಾನ್ ಶೇಖ್ ಅವರನ್ನ ರಕ್ಷಿಸುತ್ತೆ. ತುಷ್ಟೀಕರಣವು ಜನರಿಗೆ ಮನುಷ್ಯನಿಗಿಂತ ಹೆಚ್ಚಿನದಾಗಿದೆ ಅಂತ ಉದ್ದುದ್ದ ಭಾಷಣಗಳನ್ನ ಬಿಗಿತಿದ್ದಾರೆ. लेफ्ट और कांग्रेस और टीएमसी के पास विकास का विजन ही नहीं है. लेफ्ट, कांग्रेस और टीएमसी किसी राज्य का क्या हाल कर सकती है ये आप लोग अच्छी तरह जानते हैं. ये बगल में त्रिपुरा लेफ्ट वालों ने तबाह करके रखा था, 35 साल राज किया और पिछले 5 साल में बीजेपी ने पूरे त्रिपुरा की जिंदगी बदल दी. दो लेफ्ट वाले गए तो विकास का सूरज उगने लगा. आपके सामने जीता जाता उदाहरण है. देश का विकास करना ये इनके बस की बात नहीं है. इन्हें बस एक ही काम आता है, वोट के लिए समाज को बांटो, देश को बांटो. मैंने कल टीवी पर देखा, यहाँ बंगाल में टीएमसी के एक एमएलए ने सरेआम धमकी दी. वो कह रहे थे कि हिंदुओं को 2 घंटे में भागीरथी में बहा देंगे. ये कौन सी भाषा है भाई, ये कौन सा पॉलिटिकल कल्चर है, हिंदुओं को बहा दोगे? वाकई क्या हालत हो गई है बंगाल में, हिंदुओं के साथ क्या हो रहा है? ऐसा लग रहा है यहां हिंदुओं को बंगाल में टीएमसी की सरकार ने यहां हिंदुओं को 2 दर्जे का नागरिक बना करके रख दिया है. ये कैसे लोग हैं? जय श्री राम के उद्घोष से उनको आपत्ति है, जय श्री राम बोलो तो उनको बुखार आ जाता है. इनको राम मंदिर के निर्माण से आपत्ति है, इन लोगों को रामनवमी की शोभा यात्रा से आपत्ति है. मैं आज पूछना चाहता हूं टीएमसी सरकार से, यहां संदेश खाली में हमारी बहनों के साथ, हमारी दलित बहनों के साथ इतना बड़ा अपराध हुआ, पूरा देश कार्रवाई की मांग करता रहा, टीएमसी उसके गुनहगार को बचाती रही. क्या सब इसलिए क्योंकि उस गुनहगार का नाम शाहजहां शेख था? ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋ ಮೋದಿ ಮಣಿಪುರದಲ್ಲಿ ಕುಕಿ ಬುಡಕಟ್ಟು ಸಮುದಾಯದ 3 ಮಹಿಳೆಯರನ್ನ ಬೆತ್ತಲುಗೊಳಿಸಿ ಲೈಂಗಿಕ ದೌರ್ಜನ್ಯ ನಡೆಸಿ ಒಬ್ಬ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಕೃತ್ಯಕ್ಕೆ ಮೌನ ಮುರಿಲಿಲ್ಲ, ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನವನ್ನು ಹೇಳಲಿಲ್ಲ. ಇನ್ನು ಮೋದಿ ಹೇಳಿದ 5ನೇ ಸುಳ್ಳು ಏನಂತ ನೋಡೋದಾದ್ರೆ, ಮಾಧ್ಯಮಗಳು ಮತ್ತು ತಜ್ಞರು ಇನ್ನೂ ಚುನಾವಣಾ ಫಲಿತಾಂಶದ ಬಗ್ಗೆ ಊಹಾಪೋಹಗಳನ್ನ ಮಾಡ್ತಿದ್ದಾರೆ. ಆದ್ರೆ ಅಭಿಪ್ರಾಯ ಅಥವಾ ನಿರ್ಗಮನ ಸಮೀಕ್ಷೆಗಳ ಅಗತ್ಯ ಇಲ್ಲ, ಫಲಿತಾಂಶ ಸ್ಪಷ್ಟವಾಗಿದೆ. ಸೋಲಿನ ಭಯದಿಂದಾಗಿ ಕಾಂಗ್ರೆಸ್ನ ದೊಡ್ಡ ನಾಯಕ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ ಅಂತ ನಾನು ಭವಿಷ್ಯ ನುಡಿದಿದೆ, ಹಾಗೇನೆ ಆಯ್ತು. ಅಂತೆಯೇ ವಯನಾಡಿನಲ್ಲಿ ಸೋಲುವ ಭಯದಿಂದ ಶೇಜಾದ ಅಂದ್ರೆ ರಾಹುಲ್ ಗಾಂಧಿ ಮತ್ತೊಂದು ಸ್ಥಾನವನ್ನ ಬಯಸ್ತಾರೆ ಅಂತ ನಾನು ಹೇಳಿದ್ದೆ. ಈಗ ಅವರು ಅಮೇಥಿಯಿಂದ ರಾಯ್ಬರೇಲಿಗೆ ಪಲಾಯನ ಮಾಡಿದ್ದಾರೆ. ಕಾಂಗ್ರೆಸ್ ಈ ಬಾರಿ ಕಡಿಮೆ ಸ್ಥಾನಗಳನ್ನು ಪಡೆಯಲಿದೆ. ಅವರು ದೇಶವನ್ನ ಗೆಲ್ಲಲು ಮತ್ತು ವಿಭಜಿಸಲು ಸ್ಪರ್ಧಿಸಿದ್ದಾರೆ ಎಂಬುದು ಸ್ಪಷ್ಟ ಆಗುತ್ತೆ ಅಂತ ಪ್ರಧಾನಿ ಮೋದಿ ಪ್ರತಿಪಕ್ಷಗಳ ವಿರುದ್ಧ ಭಾಷಣ ಬಿಗಿತಿದ್ದಾರೆ. ಸಾಥಿಯೋ, ಮೀಡಿಯಾ ಕೆ ಕೈ ಸಾಥಿ ಎಕ್ಸ್ಪರ್ಟ್ ಕೆ ಸಾಥ್ ಅಬ್ಬಿ ಯೇ ಅನುಮಾನ ಲಗಾ ರಹೇ ಹೈ ಕಿ ಚುನಾವ್ ಕೌನ್ ಜೀತೇಗಾ. ಅಬ್ ನಾ ಕಿಸಿ ಒಪಿನಿಯನ್ ಪೋಲ್ ಕಿ ಜರೂರತ್ ಹೈ, ನಾ ಕಿಸಿ ಎಕ್ಸಿಟ್ ಪೋಲ್ ಕಿ ಜರೂರತ್ ಹೈ. ಮೈ ಉನ್ಹೇ ಕಬ್ ಸೇ ಬತಾ ರಹಾ ಹೂನ್, ದೇಶ ಬತಾ ರಹಾ ಹೈ ಕಿ ಭೈ ರಿಜಲ್ಟ್ ಕ್ಲಿಯರ್ ಹೈ. मैंने तो पहले ही कहा था कि इनकी बड़ी ने, मैंने पार्लियामेंट में कहा था, तब तो चुनाव को 2 महीने की 3 महीने की देर थी. मैंने कहा था इनकी सबसे बड़ी नेता चुनाव लड़ने की हिम्मत नहीं करेगी, वो डर के मारे भाग जाएगी और वो भाग करके राजस्थान गई और राजस्थान से राज्यसभा में आई और हुआ भी यही. मैंने पहले ही बता दिया था कि शाहजादे वायनाड में हारने वाले हैं और हार के डर से जैसे ही वायनाड में मतदान समाप्त होगा वो दूसरी सीट खोजने लग जाएंगे. और अब दूसरी सीट पर भी उनके सारे चेले चपाटे कह रहे थे अमेठी आएंगे अमेठी आएंगे, लेकिन अमेठी से भी इतने डर गए वहां से भागकर अब रायबरेली में खोज रहे रास्ता. ये लोग
घूम घूम कर सबको कहते हैं डरो मत, मैं भी आज उन्हें कहता हूं और बड़े जी भर के कहता हूं, अरे डरो मत, भागो मत। और आज मैं एक और बात कहूंगा, कांग्रेस इस बार पहले से भी कम सीटों पर सिमटने जा रही है, वो पहले से कम सीटें लड़ रहे हैं तो अपने आप ही कम जाना थल है। अब देश भी समझ रहा है कि ये लोग चुनाव जीतने के लिए चुनाव नहीं लड़ रहे हैं, ये सिर्फ और सिर्फ देश को बांटने के लिए चुनाव के मैदान का उपयोग कर रहे हैं। ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಗಂಭೀರ ಆರೋಪ ಎದುರಿಸ್ತಾ ಇರುವ ಭಾರತೀಯ ಕುಸ್ತಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ಗೆ ಉತ್ತರ ಪ್ರದೇಶದ ಕೈಸರ್ ಜಂಗ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ದಾದ್ರೂ ಯಾಕೆ? ಸೋಲುವ ಭಯದಿಂದನೇ ತಾನೆ? ಈ ಬಾರಿ ಮೋದಿಜಿ ತಮ್ಮ ಪಕ್ಷದ ಘಟಾನುಘಟಿ ನಾಯಕರಿಗೆ ಟಿಕೆಟ್ ತಪ್ಪಿಸಿರೋದಾದ್ರೂ ಯಾಕೆ? ದ್ವೇಷದ ಕಿಚ್ಚು ಹೆಚ್ಚಿರುವ ನಾಯಕರು ಜನರ ಕೆಂಗಣ್ಣಿಗೆ ಈಗ ಗುರಿಯಾಗಿದ್ದಾರೆ. ಮತದಾರರು ಮೋದಿ ಸೊಕ್ಕನ್ನ ತಮ್ಮ ಮತಗಳ ಮೂಲಕ ಮೊಟಕುಗೊಳಿಸ್ತಾರೆ ಅಂತ ಹೆದರಿ ಸೋಲಿನ ಭಯದಿಂದ ಮೋದಿ ಅಂತಹ ನಾಯಕರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಲ್ವಾ? ಇದು ಭಯ ಅಲ್ವಾ? ಇನ್ನು ಮೋದಿ ಹೇಳಿರೋ ಆರನೇ ಸುಳ್ಳು ನೋಡೋದಾದ್ರೆ, ಮೂರನೇ ಹಂತಕ್ಕೆ ಮೋದಿ ಪಾಕಿಸ್ತಾನವನ್ನ ಎಳೆದು ತಂದಿದ್ದಾರೆ. ಕಾಂಗ್ರೆಸ್ ಗೆಲ್ಲಲಿ ಅಂತ ಪಾಕಿಸ್ತಾನ ಬಯಸ್ತಾ ಇದೆ, ಕಾಂಗ್ರೆಸ್ನ ಯುವರಾಜ ಪ್ರಧಾನಿ ಆದ್ರೆ ಪಾಕ್ ಸಂತಸ ಪಡತ್ತೆ ಅಂತ ಹೇಳಿದ್ದಾರೆ. संयोग देखिए, आज जब भारत में कांग्रेस कमजोर हो रही है, यानी सूक्ष्म दर्शक यंत्र लेकर के भी कांग्रेस को ढूंढना मुश्किल हो रहा है, लेकिन मजा यह है कि यहाँ कांग्रेस मर रही है और वहां पाकिस्तान रो रहा है। आपको पता चला होगा कांग्रेस के लिए अब पाकिस्तानी नेता दुआ कर रहे हैं, शहजादे को प्रधानमंत्री बनाने के लिए पाकिस्तान उतावला है, आपने कल देखा होगा। और हम तो जानते ही है कांग्रेस तो पाकिस्तान की मुरीदी है। पाकिस्तान और कांग्रेस की ये पार्टनरशिप अब पूरी तरह एक्सपोज हो गई है। ಬಾಂಗ್ಲಾ ಉದಯ ಆಗೋಕೆ ಕಾರಣ ಆಗಿದ್ದೆ ಕಾಂಗ್ರೆಸ್ ಪ್ರಧಾನಿ ಇಂದಿರಾ ಗಾಂಧಿ. ಪಾಕ್ ವಿರುದ್ಧ ಎಲ್ಲಾ ಯುದ್ಧಗಳನ್ನ ಗೆದ್ದಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಏನಾದ್ರೂ ಮಾಡಿ ಕೋಮು ಧ್ರುವೀಕರಣ ಮಾಡೋದೇ ಮೋದಿ ಪ್ಲಾನ್. ಪಾಕಿಸ್ತಾನದ ಬಗ್ಗೆ ಆಡಿದ ಮಾತನ್ನ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಆಡಿದ್ರೆ ಅವರಿಗೆ ನಾವು ಇತಿಹಾಸ ಸರಿಯಾಗಿ ತಿಳ್ಕೊಂಡು ಮಾತಾಡಪ್ಪ ಅಂತ ಉಗ್ರವಾಗಿ ಖಂಡಿಸಬಹುದಿತ್ತು. ಆದ್ರೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿರೋ ಪ್ರಧಾನಿ ಮೋದಿ ಹೇಳಿದ್ರಿಂದ ಸಾಮಾನ್ಯ ವ್ಯಕ್ತಿಯನ್ನ ಖಂಡಿಸಿದಷ್ಟು ಉಗ್ರವಾಗಿ ನಾವು ಪ್ರಧಾನಿಯನ್ನ ಖಂಡಿಸೋಕಾಗೋದಿಲ್ಲ. ಆದ್ರೆ ಇದನ್ನ ಅವರಾಗೆ ಅರ್ಥ ಮಾಡ್ಕೊಳ್ಳುವಂತಹ ಅನಿವಾರ್ಯತೆ ಹೆಚ್ಚಾಗಿದೆ. ಮತ್ತೆ ಅಧಿಕಾರ ಪಡೆಯೋದಕ್ಕಾಗಿ ದ್ವೇಷ ಭಾಷಣ ಮಾಡಿ ದೇಶ ವಿಭಜನೆ ಮಾಡ್ತಾ ಇರುವವರು ಮೋದಿ ಅನ್ನೋ ಆರೋಪ ಇವರ ಮೇಲಿದೆ. ಮೋದಿಜಿ ಬಾಯ್ ಬಿಟ್ರೆ ಮುಸಲ್ಮಾನ್, ಹಿಂದೂಗಳ ವಿಭಜನೆ, ರಾಜಮನೆತನ ಅಂತೆಲ್ಲ ಬಂಡಲ್ ಬಿಗಿತಾರೆ. ದೇಶದೆಲ್ಲೆಡೆ ಮತಕ್ಕಾಗಿ ವಿಷದ ಬೀಜ ಬಿತ್ತಿದ್ದಾರೆ. ಅದೇ ಪ್ರಜಾಪ್ರಭುತ್ವವನ್ನ ನಂಬೋ ನಾವು ನೀವುಗಳು ಮೋದಿ ಮಾತನ್ನ ನಂಬಾರ್ದು, ನಂಬಿ ಮೋಸ ಹೋಗ್ಬಾರ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.